Hi friends, simple veg recipes channel ge swagata. Ivattu nan maadta iruvanta recipe ellina undena maadta idini. Idu maadodu tumbane sulbha matte ruchi kuda aste tumbane chenagirutte matte idralli calcium jaasti iradrinda health ku kuda olledu. Banni hagidre heg maadodu nodona. First nodi nanu ondu bowl nashtu ellanna tagolta idini. Idana low flame nalle huribeku. Chatapata anta sideli varige huribeku. Matte color kuda aste swalpa change agutte. Avaga chatapata anadakke start agutte. ಅಲ್ಲಿವರೆಗೂ ಹುರಿದ್ರೆ ಸಾಕು ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಚಟಪಟ ಅಂತಿದೆ ಆಲ್ರೆಡಿ ಅದೇ ಬಿಸಿಯಲ್ಲೇ ಮತ್ತೆ ಸ್ವಲ್ಪ ಹಾಗೆ ಹುರ್ಕೊಳ್ತಾ ಇದೀನಿ ಈಗ ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ತಾ ಇದೀನಿ ನೆಕ್ಸ್ಟ್ ಬೆಲ್ಲ ತಗೊಂಡಿದ್ದೀನಿ ನಾನು ಅರ್ಧ ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಕಾಲ್ ಕಪ್ನಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ತಾ ಇದೀನಿ ಬೆಲ್ಲ ಕರಗಿದ ಮೇಲೆ ಇದನ್ನ ಸೋಸ್ಕೊಂಡು ಮಾಡ್ಕೊಳ್ಳಬಹುದು ಇದು ಬೆಲ್ಲ ಕ್ಲೀನ್ ಇರೋದ್ರಿಂದ ನಾನು ಸೋಸ್ತಾ ಇಲ್ಲ ಹಾಗೆ ಮಾಡ್ತಾ ಇದೀನಿ ಇವಾಗ ಕುದಿ ಬರಕ್ಕೆ ಸ್ಟಾರ್ಟ್ ಆಗಿದೆ ಇತರ ಕುದಿ ಬಂದ ಮೇಲೆ ಒಂದು 2 ನಿಮಿಷಕ್ಕೆಲ್ಲ ಪಾಕ ಬಂದಬಿಡುತ್ತೆ ನಾವು ಒಂದೆಡೆ ಪಾಕ ತಗೊಳ್ಳಬೇಕು ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಬೇಗ ಪಾಕ ಬಂದಬಿಡುತ್ತೆ ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಬೇಕು ಪಾಕ ಬಂದಿದೆಯೋ ಇಲ್ಲೋ ಅಂತ ನೋಡಿ ಇವಾಗ ಅಂಟ್ತಾ ಇದೆ ಸ್ವಲ್ಪ ಕೈಗೆ ಪ್ರೆಸ್ ಮಾಡ್ಕೊಂಡು ಈ ತರ ನಾವು ಮಾಡಿದ್ರೆ ಗೊತ್ತಾಗುತ್ತೆ ಪಾಕ ಬಂದಿದೆಯೋ ಇಲ್ಲೋ ಅಂತ ಒಂದೆಡೆ ಪಾಕ ಬಂದಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ಎಳ್ಳನ್ನ ಹಾಕೊಳ್ತಾ ಇದೀನಿ ಇದರ ಜೊತೆಗೆ ಸ್ವಲ್ಪ ಒಣಕೊಬ್ಬರಿ ಕೂಡ ಹಾಕಿ ಮಾಡ್ಕೊಳ್ಬಹುದು ಒಂದು ಕಾಲ್ ಕಪ್ನಷ್ಟು ನಾವು ಒಣಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕೊಡುತ್ತೆ ಈಗ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಈಗ ನಾನು ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಹುರುಗಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದೆರಡು ಸ್ಪೂನ್ನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಬೈಂಡಿಂಗ್ ಬರಬೇಕು ಅಂದರೆ ಚೆನ್ನಾಗಿ ಉಂಡೆ ಕಟ್ಟಬೇಕಂದ್ರೆ ಸ್ವಲ್ಪ ಕಡಲೆ ಪುಡಿನ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ನೀಟಾಗಿ ಮಿಕ್ಸ್ ಆಗಿದೆ ಇದು ಬಿಸಿ ಇರುವಾಗಲೇ ನಾವು ಉಂಡೆ ಕಟ್ಕೊಳ್ಬೇಕು ಕೈಗೆ ತುಪ್ಪ ಅಥವಾ ನೀರನ್ನ ಹತ್ಕೊಂಡು ನಾವು ಉಂಡೆ ಕಟ್ಕೊಳ್ಬೋದು ನಾನು ಸ್ವಲ್ಪ ತುಪ್ಪನ ಕೈಗೆ ಈ ಥರ ಸವರ್ಕೊಳ್ತಾ ಇದ್ದೀನಿ ಈಗ ಉಂಡೆ ಕಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದ್ದಾಗೇ ಕಟ್ಟಬೇಕಾಗತ್ತೆ ನೋಡಿ ಇವಾಗ ಉಂಡೆ ರೆಡಿಯಾಗಿದೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ಕೊಳ್ಬೋದು ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಕ್ಯಾಲ್ಶಿಯಂ ಇರೋದ್ರಿಂದ ಬೋನ್ಸನ್ನು ಕೂಡ ಗಟ್ಟಿ ಮಾಡುತ್ತೆ ನೀವು ಕೂಡ ರುಚಿಕರವಾದಂತಹ ಎಳ್ಳುಂಡೆನ ಮಾಡ್ಕೊಳ್ಳಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್